ಹಾಯ್ ಸ್ನೇಹಿತರೆ ವಿಜಯಸ್ಪೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿರುವಂಥ ಹಲವಾರು ನೇಮಕಾತಿಗಳಿಗೆ ಸಂಬಂಧಪಟ್ಟಂಥ ಫೈನಲ್ ಲಿಸ್ಟನ್ನು ಬಿಡ್ತಾ ಬಂದಿರುವಂಥದ್ದು ಅದರ ಫಲಿತಾಂಶವನ್ನು ನಿಮಗೆ ಹಿಂದಿನ ವಿಡಿಯೋಲಿ ಕೊಡ್ತಾ ಬಂದಿದ್ದೀನಿ ಇವತ್ತು ಸಹ ಬಹಳಷ್ಟು ನೇಮಕಾತಿಗಳಿಗೆ ಸಂಬಂಧಪಟ್ಟಂತಹ ಒಂದು ಫೈನಲ್ ಲಿಸ್ಟನ್ನು ಕೆಇಎ ತನ್ನ ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ನೀವು ಇಲ್ಲಿ ಗಮನಿಸುವಂಥದ್ದು ಕರ್ನಾಟಕ ಸ್ಟೇಟ್ ಸೀಟ್ಸ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿರುವಂತಹ ಹಲವಾರು ಹುದ್ದೆಗಳ ಫೈನಲ್ ಪಟ್ಟಿಯನ್ನು ಇಲಾಖೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟ ಮಾಡಿದೆ ಇವತ್ತು ಜೂನ್ ಹದಿನಾರರಂದು ಪ್ರಕಟ ಆಗಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ಬ್ಯಾಕ್ಲಾಗ್ ಹುದ್ದೆ ಏನಿದೆ ಅದು ಸೀನಿಯರ್ ಅಸಿಸ್ಟೆಂಟ್ ಎಸ್ ಎ ಓ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಲೀಸ್ಟನ್ನು ಬಿಟ್ಟಿದ್ದಾರೆ ತದನಂತರ ಎ ಎಮ್ ಒ ಅಸಿಸ್ಟೆಂಟ್ ಮ್ಯಾನೇಜರ್ ಇದೊಂದು ರೆಗ್ಯುಲರ್ ಪೋಸ್ಟು ಇಲ್ಲಿ ಸಂಬಂಧಪಟ್ಟಂತಹ ಹನ್ನೆರಡು ಜನರ ಲೀಸ್ಟನ್ನು ಬಿಟ್ಟಿದ್ದಾರೆ ಜೊತೆಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಎಚ್ ಕೆ ಹನ್ನೆರಡು ಜನರದ್ದು ನಾನ್ ಎಚ್ ಕೆ ಇನ್ನು ಮೂರು ಪೋಸ್ಟ್ ಏನಿದೆ ಎಚ್ ಕೆ ಇದರ ಲಿಸ್ಟನ್ನು ಬಿಟ್ಟಿದ್ದಾರೆ ಇನ್ನು ಹಾಗೆ ನಾನ್ ಎಚ್ ಕೆ ಒಂಬತ್ತು ಪೋಸ್ಟ್ ಜೂನಿಯರ್ ಅಸಿಸ್ಟೆಂಟು ಅದರ ಲಿಸ್ಟನ್ನು ಬಿಟ್ಟಿದ್ದಾರೆ ಹಾಗೂ ನಾನ್ ಕೆ ಕೆಯಲ್ಲಿರುವಂತಹ ಸೀಡ್ ಅಸಿಸ್ಟೆಂಟ್ ಪೋಸ್ಟ್ ಆರು ಪೋಸ್ಟ್ ಇದೆ ಅದರ ಫೈನಲ್ ಪಟ್ಟಿಯನ್ನು ಬಿಟ್ಟಿರುವಂಥದ್ದು ಇದು ಕರ್ನಾಟಕ ಸೀಡ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿರುವಂತಹ ವಿವಿಧ ಹುದ್ದೆಗಳ ನೇಮಕಾತಿಯ ಅಂತಿಮ ಪಟ್ಟಿಯನ್ನು ಬಿಟ್ಟಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಮುಂದಿನ ನೇಮಕಾತಿಗಳು ಯಾವುದು ಅಂದರೆ ಈ ಕರ್ನಾಟಕದ ಪಶುಪಾಲನಾ ಇಲಾಖೆ ಈ ಕರ್ನಾಟಕ ಆ್ಯನಿಮಲ್ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ ಏನಿದೆ ಅದು ಸರ್ವಿಸ್ ಇದು ಅಲ್ಲಿ ಇರುವಂತಹ ನೇಮಕಾತಿಗಳು ಅದು ವೇರಿಯಸ್ ಪೋಸ್ಟ್ ಇದೆ ಒಂದು ಜೂನಿಯರ್ ವೆಟರ್ನರಿ ಇನ್ಸ್ಪೆಕ್ಟರ್ ಏನಿದೆ ನಾನ್ ಸಾರಿ ಒಂದೇ ಪೋಸ್ಟು ಜೂನಿಯರ್ ವೆಟರ್ನರಿ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತಹ ಇನ್ನೂರ ಹದಿನಾರು ಜನರ ಲಿಸ್ಟನ್ನು ಇಲಾಖೆ ಸಾರಿ ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅದು ಬಿಟ್ಟಿರುವಂಥದ್ದು ಇನ್ನೂರ ಹದಿನಾರು ಪೋಸ್ಟ್ ಸಂಬಂಧಪಟ್ಟಂತೆ ಇದು ನಾನ್ ಎಚ್ ಕೆ ಲಿಸ್ಟ್ ಆಗಿದೆ ಜೂನಿಯರ್ ವೆಟರ್ನರಿ ಇನ್ಸ್ಪೆಕ್ಟರು ಅಥವಾ ಇದನ್ನು ವೆಟರ್ನರಿ ಅಸಿಸ್ಟೆಂಟ್ ಅಂತಲೂ ಕರೀತಾರೆ ಸೊ ಇನ್ನೂರ ಹದಿನಾರು ಪೋಸ್ಟು ಫೈನಲ್ ಪಟ್ಟಿಯನ್ನು ಇದು ಫೈನಲ್ ಆಗಿದೆ ಸ್ನೇಹಿತರೆ ಸೊ ಯಾರು ಈ ಲಿಸ್ಟ್ಗೆ ವೇಟ್ ಮಾಡ್ತಾ ಇದ್ದೀರಾ ನಿಮಗೆ ಈ ಲಿಸ್ಟ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇನ್ನು ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದಲ್ಲಿ ಇರುವಂತಹ ಒಂದಷ್ಟು ಹುದ್ದೆ ಅದರಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ ಸಿವಿಲು ಹಾಗೆ ಈ ಎಫ್ ಡಿ ಎಸ್ ಸಿ ಅದರ ಸಂಬಂಧಪಟ್ಟಂತಹ ಲಿಸ್ಟ್ ಬಿಟ್ಟಿದ್ದಾರೆ ಪ್ರಾರಂಭದಲ್ಲಿ ಈ ಅಸಿಸ್ಟೆಂಟ್ ಇಂಜಿನಿಯರ್ ಗ್ರೇಡ್ ಹುದ್ದೆ ಅದಕ್ಕೆ ಸಂಬಂಧಪಟ್ಟಂತಹ ಎಚ್ ಕೆದ ಮೂವತ್ತೈದು ಲಿಸ್ಟ್ ಜನರ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ ಹಾಗೆ ಎಚ್ ಕೆ ಸಂಬಂಧಪಟ್ಟಂತೆ ಇಲ್ಲಿ ಏಳು ಜನರ ಲಿಸ್ಟನ್ನು ಬಿಟ್ಟಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ತದನಂತರ ಫಸ್ಟ್ ಡಿವಿಜನ್ ಅಸ್ಟೆಂಟ್ ಎಫ್ ಡಿ ಎ ಹುದ್ದೆ ಸಂಬಂಧಪಟ್ಟಂತೆ ನಾನ್ ಎಚ್ ಕೆ ಇದು ಮೂರು ಪೋಸ್ಟ್ ಇತ್ತು ಅಂಡ್ ಮೂರು ಪೋಸ್ಟ್ ಇದ್ದು ನೀವು ನೋಡ್ತಾ ಇದ್ದೀರಿ ಇದು ಫೈನಲ್ ಲಿಸ್ಟ್ ಬಿಟ್ಟಿರುವಂಥದ್ದು ಇನ್ನು ಫಸ್ಟ್ ಡಿವಿಜನ್ ಕ್ಲರ್ಕ್ದು ಈ ಎಚ್ ಕೆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎರಡು ಹುದ್ದೆ ಇತ್ತು ಆ ಎರಡು ಹುದ್ದೆಗೆ ಸಂಬಂಧಪಟ್ಟಂತಹ ಲಿಸ್ಟನ್ನು ನೀವು ನೋಡ್ತಾ ಇದ್ದೀರಾ ಇನ್ನು ಎಸ್ ಡಿ ಎ ಅದು ಎಫ್ ಡಿ ಎದಾಯಿತು ಆಯಿತು ಎಸ್ ಸಿ ಡಿ ಎದು ನಾನ್ ಎಚ್ ಕೆ ಎಂಟು ಪೋಸ್ಟ್ ಇದೆ ಎಂಟು ಪೋಸ್ಟ್ನ ಫೈನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ನಂತರ ಇದೇ ಎಸ್ ಸಿ ಡಿ ಎಚ್ ಕೆದು ಇದು ಎರಡು ಪೋಸ್ಟ್ ಇದೆ ಎರಡು ಪೋಸ್ಟಿಂದ ಲೀಸ್ಟ್ ಬಿಟ್ಟಿದ್ದಾರೆ ಸೊ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಇನ್ನು ಜೂನಿಯರ್ ಇಂಜಿನಿಯರ್ ಸಿವಿಲ್ ನಾನ್ ಎಚ್ ಕೆದು ಹದಿನಾಲ್ಕು ಪೋಸ್ಟ್ ಇದೆ ಹದಿನಾಲ್ಕು ಪೋಸ್ಟಿದ್ದು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ ಸೊ ಅದನ್ನು ಗಮನಿಸ್ತಾ ಇದ್ದೀರಾ ಇನ್ನು ಜೂನಿಯರ್ ಇಂಜಿನಿಯರ್ ಸಿವಿಲ್ದು ಎಚ್ ಕೆದು ಮೂರು ಪೋಸ್ಟ್ ಇತ್ತು ಕಲ್ಯಾಣ ಕರ್ನಾಟಕದ್ದು ಅದರ ಫೈನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಮೂರು ಇಲಾಖೆಗಳ ವಿವಿಧ ಹುದ್ದೆಗಳ ಫೈನಲ್ ಲೀಸ್ಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟಂತಾಗಿದೆ ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿರಿ ಸಾರಿ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಇನ್ನು ಮೊದಲ ಬಾರಿಗೆ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನಮ್ಮ ವೀಡಿಯೋಗೆ ಲೈಕ್ ಕೊಡ್ರಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಜೊತೆಗೆ ನೇಮಕಾತಿಗೆ ಸೃಂಪಟ್ಟಂತಹ ಎಲ್ಲ ಪ್ರಮುಖ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ವೀಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೊಂದಿಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ